ನನ್ನ ಹಿಂದೆಗಡೆ ಇದ್ದಾರೆ ಆಫ್ರಿಕನ್ ಗರ್ಲ್ಸ್. ನಾನು ನಿಮ್ಗೆ ಬಾರ್ ತೋರಿಸ್ತೀನಿ ನೋಡಿ. ಏನ್ ಮಾಡ್ತಿದ್ದೀರಾದಲ್ಲಿ ನೀವು ಬೇಜಾನ್ ಬರ್ತಿದೆ. ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್. ನಾನು ಇವಾಗ ಇದ್ದೀನಿ MG ರೋಡ್ ಅಲ್ಲಿ. MG ರೋಡ್ ಅಂದ್ರೆ ಮಹಾತ್ಮ ಗಾಂಧಿ ರೋಡ್. ಯಾಕಾದ್ರೂ ಆ ಹೆಸರು ಇಟ್ಟಿದಾರೋ ಏನೋ ಗೊತ್ತಿಲ್ಲ, ಎಲ್ಲಿ ನೋಡಿದ್ರು ಅದೇನೆ ಅದೇನೆ ಅಂದ್ರೆ ಅದೇ ಅದೇ. ಬನ್ನಿ ತೋರಿಸ್ತೀನಿ. ನೀವು ನಿಧಾನಕ್ಕೆ ಹಂಗೆ ಅಬ್ಸರ್ವ್ ಮಾಡಿ ನೋಡ್ಬೋದು. ನನ್ನ ಹಿಂದೆ ಕಡೆ ಇದ್ದಾರೆ ಆಫ್ರಿಕನ್ ಗರ್ಲ್ಸು. ಇವಾಗ ಟೈಮ್ ಎಷ್ಟಾಗಿದೆ ಅಂತ ಹೇಳ್ತೀನಿ ನೋಡಿ. ಟೈಮ್ ಬಂದು ಕರೆಕ್ಟಾಗಿ 12:05 ಆಗಿದೆ, ಮಧ್ಯರಾತ್ರಿ 12:05. ಈ ಟೈಮಲ್ಲಿ ಇವ್ರೇನು ಮಾಡ್ತಿದ್ದಾರೆ ಅಂದರೆ ನೀವೇ ಯೋಚನೆ ಮಾಡಿ ಏನು ಮಾಡ್ತಿರ್ಬೋದು ಅಂತ. ನಾನು ಇವಾಗಿದ್ದೀನಿ ಬ್ರಿಗೇಡ್ ರೋಡಲ್ಲಿ. ಬನ್ನಿ ಇವಾಗ ನೋಡೋಣ ಏನೇನು ಇರುತ್ತೆ ಅಂತ ನೋಡೋಣ. ಮಧ್ಯರಾತ್ರಿ ಆಗಿದೆ, ಮಧ್ಯರಾತ್ರಿ ಆಗಿದ್ರು ಕೂಡ ನೋಡ್ಬೋದು ಜನಗಳು ಎಷ್ಟು ಜನ ಇದ್ದಾರೆ ಅಂತ. ಎಣ್ಣೆ ಹೊಡ್ಕೊಂಡು ಪೀಸಾಗಿ ಎಲ್ಲ ಮನೆಗೆ ಹೋಗ್ತಾ ಇದ್ದಾರೆ. ಇಲ್ಲೇನು ಅಂದರೆ ಜಾಸ್ತಿ ನಾರ್ತ್ ಇಂಡಿಯನ್ಸಿಂದ ಬರ್ತಾರೆ ಮತ್ತು ಬೇರೆ ಕಂಟ್ರಿಯಿಂದ ಬರ್ತಾರೆ, ಅವ್ರುಗಳದೇ ಇಲ್ಲಿ ಜಾಸ್ತಿ ಯಾವಳಿಗಳು. ಯಾವಾಗಲೂ ಕೂಡ ಇಲ್ಲಿ ಈ ಥರನೇ ಇರುತ್ತೆ ಪ್ರತಿ ದಿನವೂ, ಆದರೆ ಸಂಡೇ ಮತ್ತು ಸ್ಯಾಟರ್ಡೆ ಜಾಸ್ತಿ ಜನ ಇರ್ತಾರೆ. 12:18 ಟೈಮು, 12:18 ಆಗಿದ್ರೂ ಕೂಡ ಇಲ್ಲೆಲ್ಲ ಓಪನ್ ಆಗಿದೆ. ಮತ್ತು ನೋಡ್ಬೋದು ಟ್ರಾಫಿಕ್ ಎಲ್ಲ ಯಾವ ಥರ ಆಗಿದೆ ಅಂತ ನೋಡಿ. ಇವರೆಲ್ಲ ವ್ಯಾಪಾರ ಮಾಡೋರು, ಬಿಸ್ನೆಸ್ ಮಾಡೋರು ಇವರೆಲ್ಲ ನೋಡಿ. ಯಾವುದೋ ಗೊಂಬೆಗೆ ಸೀರೆ ಎಲ್ಲ ಉಡಿಸ್ಬಿಟ್ಟಿದ್ದಾರೆ. ಇವ್ರು ನೋಡಿ ಮಧ್ಯರಾತ್ರಿನೂ ವ್ಯಾಪಾರ ಮಾಡ್ತಾ ಇದ್ದಾರೆ. 25% ಅಷ್ಟು ಓಪನ್ ಆಗಿದೆ ಅಂಗಡಿಗಳೆಲ್ಲ. ಎಲ್ಲ ನೋಡ್ಬೋದು ನೀವು, ಎಲ್ಲ ದೊಡ್ಡ ದೊಡ್ಡ ಅಂಗಡಿಗಳು. ಇಲ್ಲೆಲ್ಲ ಬಂದರೆ ಹೆವಿ ಕಾಸ್ಟ್ಲಿಗಳು, ಸಿಕ್ಕಾಪಟ್ಟೆ ಕಾಸ್ಟ್ಲಿ ನೋಡಿ. ಬಾಟಾ ಶೋರೂಮು ಇನ್ನೂ ಕ್ಲೋಸ್ ಆಗಿಲ್ಲ, ಕ್ಲೋಸ್ ಆಗಿಲ್ಲ ಅಂತ ಅನ್ಕೋಬೇಡಿ, ಕ್ಲೋಸ್ ಆಗಿದೆ ಇದು. ಹಂಗೆ ಗ್ಲಾಸ್ ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಶೆಟ್ರ್ ಏನು ಹಾಕಿಲ್ಲ ನೋಡಿ, ಅಲ್ಲಿ ಹಾಕಿದ್ದಾರೆ ನೋಡಿ, ಆ ಥರ ಎಲ್ಲ ಕ್ಲೋಸ್ ಮಾಡಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದಾರೆ ಓಪನ್ ಆಗಿ. ಅದು ಯಾವ ಗ್ಯಾರಂಟಿ ಮೇಲೆ ಯಾವ ನಂಬಿಕೆ ಮೇಲೆ ಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ. ಎಲ್ಲ ಗ್ಲಾಸ್ ಎಲ್ಲ ಹೊಡೆದಾಕಲ್ವಾ ಹೇಳಿ, ಯಾರಾದರೂ ಜಗಳ ಗಿಗ್ಲ ಆಡಿದಾಗ. ಬಾಟಾ ಶೋರೂಮ್ ಒಂದೇ ಎಲ್ಲ ಆ ಥರ ಕ್ಲೋಸ್ ಮಾಡೋದು. ಇವ್ರು ನೋಡಿ, ಇವರು ಅಷ್ಟೇ, ಗ್ಲಾಸ್ ಅಷ್ಟೇ, ಇಲ್ಲಿ ಗ್ಲಾಸ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಇಲ್ಲಿ ಎಷ್ಟೊಂದು ಅಂಗಡಿಗಳು ಹಂಗೆ ಇರೋದು. ಇಲ್ಲಿ ನೋಡಿ ಬಟ್ಟೆ ಎಲ್ಲ ರೋಡಲ್ಲೇ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಅಮೇರಿಕನ್ ಕಾರ್ನರ್ ಅಂದ್ಬಿಟ್ಟು. ಯಾವ ನಂಬಿಕೆ ಮೇಲೆ ಇಲ್ಲಿ ಇಟ್ಬಿಟ್ಟು ಹೋಗಿದ್ದಾರೋ ಏನೋ ಗೊತ್ತಿಲ್ಲ. ನಾನು ನಿಮಗೆ ಬಾರ್ ತೋರಿಸ್ತೀನಿ ನೋಡಿ, ಹೆಂಗೆ ಜನಗಳೆಲ್ಲ ಮುತ್ಕೊಂಡಿದ್ದಾರೆ ಅಂತ ನೋಡಿ. ಇಲ್ಲಿ ಇಲ್ಲಿ ಬೇರೆ ಕಂಟ್ರಿಯಿಂದ ಬರ್ತಾರೆ, ಬೇರೆ ಸ್ಟೇಟಿಂದ ಬರ್ತಾರೆ, ಇಲ್ಲಿ ಬಂದು ಗಾಂಚಲಿಗಳು ಆಡ್ತಾರೆ. ಹಂಗೆ ಇಲ್ಲಿ ಜಾಸ್ತಿ ಮಾತಾಡಿದಾಗ ಇಲ್ಲಿ ಕನ್ನಡದವರು 4 ಕೊಟ್ಟು ಕಳಿಸ್ತಾರೆ, ಅದಕ್ಕೆ ಅವರು ಮಮ್ಮಿ ಡ್ಯಾಡಿ ಅಂದ್ಕೊಂಡು ಕಂಪ್ಲೇಂಟ್ ಎಲ್ಲ ಮಾಡ್ತಿರ್ತಾರೆ. ನೀವು ಆನ್ಲೈನಲ್ಲಿ ಎಷ್ಟೊಂದು ವೀಡಿಯೋಸ್ ಎಲ್ಲ ನೋಡಿರ್ಬೋದು. ಇವಾಗ ನಾನು ನಿಮಗೆ ತೋರ್ಸೋಕೆ ಹೊರಟಿರೋದು ಚರ್ಚ್ ಸ್ಟ್ರೀಟು. ಇಲ್ಲಿ ಶ್ರೀದ ಹೋದರೆ ಚರ್ಚ್ ಸ್ಟ್ರೀಟು, ಈ ಕಡೆ ಸೈಡ್ ಹಿಂಗೆ ಹೋದರೆ ಸ್ಟ್ರೈಟು ಬ್ರಿಗೇಡ್ ರೋಡು. ಕ್ಲಬ್ ಇದೆ, FLO ಕ್ಲಬ್ ಅಂಡ್ ಚಿಕನ್ ಅಂತ ಇದೆ ನೋಡಿ 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 ನೋಡಿ. ಇದು ಇನ್ನೂ ಓಪನ್ ಆಗಿದೆ, ಜನಗಳು ನೋಡಿ ಎಲ್ಲ ಒಳಗಡೆ ಇದ್ದಾರೆ, ಪೀಸ್ ಆಗಿದ್ದಾರೆ ಒಳಗಡೆ. ಇಲ್ಲೆಲ್ಲ ನೋಡಿ ಗೋಡೆಗಳಿಗೆಲ್ಲ ಪೇಂಟ್ ಮಾಡಿ ಇಕ್ಬಿಟ್ಟಿದ್ದಾರೆ, ಅದು ಮೆಟ್ರೋ ಸ್ಟೇಷನ್ ಅಂತ ಗುರು. ಮೆಟ್ರೋ ಸ್ಟೇಷನ್ಗೂ ಅಷ್ಟೇ ಫುಲ್ ಪೇಂಟ್ ಮಾಡಿ ಇಕ್ಬಿಟ್ಟಿದ್ದಾರೆ. ಇದು ಬೆಳಗ್ಗೆ ಹೊತ್ತು ಬಂದರೆ ಚೆನ್ನಾಗಿ ಕಾಣಿಸುತ್ತೆ, ಇವಾಗ ಬಂದರೆ ಈಗೇನು ಅಷ್ಟು ಕಾಣಿಸಲ್ಲ, ಲೈಟ್ ಇಲ್ವಲ್ಲ ಅದಕ್ಕೋಸ್ಕರನೇ. ನೋಡಿ ನೋಡಿ ಜನಗಳೆಲ್ಲ ಬರ್ತಾವ್ರೆ, ಎಲ್ಲ ಫುಲ್ ಟೈಟ್ ಆಗಿಬಿಟ್ಟಿದ್ದಾರೆ ಗುರು. ಈ ಮಧ್ಯರಾತ್ರಿನೂ ಕೂಡ ಎಷ್ಟು ಟ್ರಾಫಿಕ್ ಇದೆ ಅಂತ, ಸಿಕ್ಕಾಪಟ್ಟೆ ಟ್ರಾಫಿಕ್ ಗುರು. ಇಲ್ಲಿ ಯಾವಾಗಲೂ ಹಿಂಗೆ ಇರುತ್ತೆ. ಇಲ್ಲಿ RCB ಕೆಫೆ ಅಂದ್ಬಿಟ್ಟು ಇದು ತುಂಬ ಫೇಮಸ್. ಇಲ್ಲಿ ನೋಡಿ ಇಲ್ಲಿ ಎಲ್ಲ ಎಷ್ಟು ಜನ ನಿಂತಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಗುರು. ಯಪ್ಪ ಮಧ್ಯರಾತ್ರಿ ಅಂತ ಅನ್ಸೋದೇ ಇಲ್ಲ. ಸೈರನ್ ಸೌಂಡ್ ನಿಮಗೆ ಕೇಳಿಸ್ತಿರ್ಬೋದು, ಪೊಲೀಸವ್ರು ಎಲ್ಲರೂ ಕೂಡ ಇವಾಗ ಓಡಿಸ್ತಾ ಇದ್ದಾರೆ. ಟೈಮ್ ಬೇರೆ ಆಗಿದೆ. ನನ್ನ ಎಕ್ಸ್ಪೀರಿಯೆನ್ಸ್ ನೀವು ಕೇಳಾಗಿದ್ದರೆ ನಂದು ಅಷ್ಟು ಇಷ್ಟ ಆಗಲಿಲ್ಲ. ನಾನು ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಒಂಥರ ಬೇಜಾರಾಗ್ಬಿಡ್ತು, ಏನು ಈ ಥರನೂ ಇದೆಯಾ ಇಲ್ಲಿ ಅಂತ ಅನಿಸ್ಬಿಡ್ತು. ಏನು ಮಾಡ್ತಿದ್ದೀರಾ ವಿಶ್ವದಲ್ಲಿ ನೀವು? ನಾವು ವಿಶ್ವದಲ್ಲಿ ವಿವೆಂಟ್ ಪಾರ್ಟಿ ಬ್ರೋ. ಓ ಪಾರ್ಟಿಗಳಿಲ್ಲ, ಸ್ಮೆಲ್ಲು ಬೇಜಾನ್ ಬರ್ತಿದೆ ಬ್ರೋ. ನಾನು ಏನೋ ಅನ್ಕೊಂಡು ಬಂದಿದ್ದೆ, ಬಟ್ ಇದೇ ಫಸ್ಟ್ ಟೈಮ್ ಬಂದಿರೋದು, ಅದು ನೈಟ್ ಹೊತ್ತು. ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಹೇಳಬೇಕು ಅಂದರೆ. ಎಲ್ಲರೂ ಕೂಡ ಎಣ್ಣೆ ಹೊಡ್ಕೊಂಡು ಒಳ್ಳೆ ಒಂಥರ ಮಂಗ್ ಮಂಗ್ ನಂಗೆ ಆಡ್ತಿದ್ರು. ಅದು ಅದು ಗೊತ್ತಾಯ್ತು. ಅದೇ ನಾವು ಜಸ್ಟ್ ಪಾರ್ಟಿಗೆ ಬಂದ್ರಿ, ಚೆನ್ನಾಗಿ ಎಂಜಾಯ್ ಮಾಡಿದ್ರಿ. ಇನ್ನೊಂದು ವಿಡಿಯೋ ಮಾಡೋಣ ಅಂತ ಇದ್ದೀನಿ ಇನ್ ಡೀಟೇಲ್ ಆಗಿ. ಆ ವಿಡಿಯೋ ನೋಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ.